ಎರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರನ ಕಾರ್ತೀಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರನ ಕಾರ್ತೀಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಎಂದು ಮುದಿಯಪ್ಪ ಪಕ್ಕೀರಪ್ಪ ನಾಗರೆಡ್ಡಿ ತಿಳಿಸಿದರು. ಈ ವೇಳೆಯಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರನ ದೇವಸ್ಥಾನಕ್ಕೆ ತೆರಳಿ ಎಲ್ಲ ಭಕ್ತರು ಭಕ್ತಿಯಿಂದ ಭಜನೆ ಕಾರ್ಯಕ್ರಮ ಹಾಗೂ ಮಹಿಳೆಯರು ಜಾನಪದ ಹಾಡುವುದು, ಯುವಕರು ಕೋಲಾಟ, ವಿವಿಧ ಕಾರ್ಯಕ್ರಮಗಳೊಂದಿಗೆ ಶ್ರೀ ಪತ್ರೇಶ್ವರನ ಕಾರ್ತೀಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರುಹಿರಿಯರು, ಯುವಕರು, ಮಕ್ಕಳು, ಮಹಿಳೆಯರು ಪಾಲ್ಗೊಂಡಿದ್ದರು. ವರದಿ ದೇವರಾಜ್ ಹನುಮಪ್ಪ ಮಡಿವಾಳ, ನ್ಯೂಸ್ 43 ಇಂಡಿಯಾ, ಕುಕ್ನೂರು. ಕುಕ್ನೂರು ತಾಲೂಕಿನ ಎರೆಂಚ ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರ ದೇವಸ್ಥಾನದ ಕಾರ್ತೀಕ ಉತ್ಸವ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಮುಗಿಸಿದರು. ಏನಂದ್ರೆ ಅಮಾಸಿ ಕಾರ್ತಿಕ ಹೋದ ಸೋಮ ಕಳೆದ ನಂತರ ಸೋಮವಾರ ಯಾವುದು ಬರುತ್ತೆ ಆ ಸೋಮವಾರಕ್ಕೆ ಪ್ರತಿ ಹಿಂದಿನ ಸಂಪ್ರದಾಯದಂತೆ ಈ ವರ್ಷವೂ ಹೆಚ್ಚಿನ ಪ್ರಮಾಣದ ಯುವಕರು ಹಳ್ಳಿಯಿಂದ ಬಂದ ಭಕ್ತರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಅದೇ ರೀತಿ ಅದ್ರ ಜೊತೆಯಲ್ಲಿ ಕೋಲಾಟ ಒಂದು ಆಡಿದರು. ಭಜನೆ ಎಲ್ಲ ಗ್ರಾಮಸ್ಥ ಭಜನೆ ಯುವಕರು ಭಜನೆ ಮಂಡಳದವರು ಎಲ್ಲ ಗ್ರಾಮದಲ್ಲಿ ಅದೇನು ಬಂದಂಥ ಭಕ್ತರಿಗೆ ಅನ್ನಪ್ರಸಾದ ಎಲ್ಲ ವಿಜೃಂಭಣೆಯಿಂದ ಮಹಿಳೆಯರು ಎಲ್ಲ ಜೊತೆಯಲ್ಲಿ ಸೇರಿ ಆ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ತೀಕೋತ್ಸವ ಒಂದು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು. ಅದೇ ಥರನಾಗಿ ಪ್ರತಿ ಅಮಾಸಿಗೊಮ್ಮೆ ಆ ಪತ್ರೇಶ್ವರ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ. ಅದು ಧಾರ್ಮಿಕ ವಿಶೇಷ ಏನಂದ್ರೆ ಪತ್ರಿವನ ಇರೋದರಿಂದ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಒಂದು ಪೂಜೆ ಪುನಸ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ನಡೀತೈತಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕುಳೂರವರು ನಾವು ಈ ಮಾಧ್ಯಮ ಮೂಲಕ ನಾವು ಧನ್ಯವಾದಗಳು. ತಾಲೂಕಿನ ಎರೆಂಚ ಗ್ರಾಮದಲ್ಲಿ ಹೊರವಲಯದಲ್ಲಿರುವ ಪತ್ರೇಶ್ವರ ದೇವಸ್ಥಾನದ ಕಾರ್ತೀಕೋತ್ಸವ ಇಂದು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ವಿಜೃಂಭಣೆಯಿಂದ ಇವತ್ತು ಏನು ಕಾರ್ತೀಕೋತ್ಸವನ ಇವತ್ತು ಉತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಎಲ್ಲ ಭಜನೆ ಸಂಘ ಅವತ್ತು ಎಲ್ಲ ಮಾಡಿ ಇವತ್ತು ಏನಂದ್ರೆ ವಿಶೇಷ ಏನಂದ್ರೆ ಪ್ರತಿಭಾನ ಇರೋದ್ರಿಂದ ಎಲ್ಲ ಗ್ರಾಮದವರು ಸೇರಿ ಒಂದು ವಿಜೃಂಭಣೆಯಿಂದ ಒಂದು ಅಮಾಸಿ ಹೋಗಿ ಒಂದು ವಾರಕ್ಕೆ ಏನು ಸೋಮವಾರ ಬರ್ತ ಆ ಸೋಮವಾರದಾಗ ಕಾಯಿ ಪ್ರತಿ ವರ್ಷ 3 ಗಂಟೆ ಈ ವರ್ಷವೂ ಮಾಡಾಕತ್ತಾರಂದು ಈ ರಾಜ್ಯ ಒಂದು ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕು ಎರೆಂಜಳ ಗ್ರಾಮ. ಇದು ವಿಶೇಷ ಅಂದ್ರೆ ಪತ್ರೇಶ್ವರನ ಕಾರ್ತೀಕೋತ್ಸವದ ಕಾರ್ಯಕ್ರಮ ಎಂದು ಈ ಒಂದು ಕಾರ್ತೀಕೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕಾರ್ತಿಕ ಅಮಾವಾಸ್ಯೆಯ ಸೋಮವಾರ ಯಾವುದು ಬರುತ್ತೋ ಆ ಒಂದು ಸೋಮವಾರದಂದು ನಮ್ಮ ಪತ್ರೇಶ್ವರನ ಕಾರ್ತೀಕೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಸಕಲ ಬಾಂಧವರು, ಮಹಿಳೆಯರು, ರೈತ ಮಹಿಳೆಯರು, ರೈತರು ಮತ್ತು ನೌಕರ ವರ್ಗದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಬಂದಿವೆ ಅಂತಂದು ಹೇಳ್ಬೋದು. ನಮ್ಮ ಹೆಸರು ಮುದಿಯಪ್ಪ ಪಕ್ಕೀರಪ್ಪ ನಾಗರೆಡ್ಡಿ ಅಂತ.